ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ ಶೇರ್ ಮಾಡಿ. ಇವತ್ತೊಂದು ಮೀಶೋದು ಶಾಪಿಂಗ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಕೆಲವೊಂದು ಮನೆಗೆ ಬೇಕಾಗಿರೋ ಥಿಂಗ್ಸ್ನ ನಾನು ತರಿಸ್ಕೊಂಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ವಿತ್ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು, ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಮೊದಲನೇದೇ ಬಂದುಬಿಟ್ಟು ಈ ಥರ ಒಂದು ಡ್ರೆಸ್ಸಿಂಗ್ ಟೇಬಲು, ಬ್ಯೂಟಿ ಪ್ರಾಡಕ್ಟ್ ಎಲ್ಲ ನೀವು ಆರ್ಗನೈಸ್ ಮಾಡೋದಕ್ಕೆ ಒಂದು ಸೂಪರಾಗಿರುವಂಥ ಒಂದು ವಸ್ತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಬಾಕ್ಸ್ ಇದ್ದರೆ ಸಾಕು, ಎಲ್ಲ ಥರ ಥಿಂಗ್ಸೂ ನಾವು ಆರಾಮಾಗಿ ಜೋಡಿಸ್ಕೋಬೋದು. ಕೆಲವ್ರ ಮನೇಲಿ ಡ್ರೆಸ್ಸಿಂಗ್ ಟೇಬಲ್ ಇಲ್ಲ ಅಂದೇನು, ಕನ್ನಡಿ ಹತ್ರ ನೀವು ಈ ಥರ ಒಂದು ಬಾಕ್ಸ್ ಇಟ್ಕೊಂಡ್ರೆ ಸಾಕು, ಬಾಚಣಿಗೆಯಿಂದ ಹಿಡಿದು ಪೌಡ್ರು, ಸ್ಟಿಕ್ಕರು, ಐಲೈನರ್ ಅಥವಾ ಕ್ಲಿಪ್ಗಳು ಎಲ್ಲನೂ ಹಾಕಿಟ್ಕೊಬೋದು. ಇದೇ ಇದನ್ನು ನೀವು ಕಿಚನ್ ಕೂಡ ಯೂಸ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂದರೆ ಚಾಕು ಇಟ್ಕೋಬೋದು ಅಥವಾ ರಬ್ಬರ್ಗಳು, ಕೆಲವೊಂದು ಚಿಕ್ಕ ಚಿಕ್ಕ ವಸ್ತುಗಳನ್ನ ನೀವು ಹಾಕಿಟ್ಕೊಬೋದು. ಆದರೆ ಇದನ್ನು ಬ್ಯೂಟಿ ಪ್ರಾಡಕ್ಟ್ ಇಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಯೂಸ್ಫುಲ್ ಆಗುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು, ನೀವು ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದು ನಾನು ಮನೆಗೆ ಬೇಕಾಗಿರೋದನ್ನ ನಾನು ತರಿಸ್ಕೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ತುಂಬಾ ಇದೇ ರೀತಿ ಶಾಪಿಂಗ್ ವಿಡಿಯೋಗಳು ಬರ್ತಾ ಇರುತ್ತೆ, ನಿಮಗೆ ಬೇಕು ಅಂದರೆ ತಿಳಿಸಿ ಖಂಡಿತ ತೋರಿಸ್ತಾ ಇರ್ತೀನಿ. ಇವಾಗ ನೋಡಿ ಈ ಥರ ನಾನು ಆರ್ಗನೈಸನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕೆಳಗಡೆ ಬಾಕ್ಸಲ್ಲಿ ಚಿಕ್ಕ ಚಿಕ್ಕ ಹೋಳೆ ಆಗಿರ್ಬೋದು, ಹೇರ್ ಬ್ಯಾಂಡು, ಕ್ಲಿಪ್ಸ್ ಆ ಥರ ಎಲ್ಲ ಹಾಕಿಟ್ಕೊಬೋದು. ಕ್ವಾಲಿಟಿನೂ ಚೆನ್ನಾಗಿದೆ, ತುಂಬ ರಿವ್ಯೂನೂ ನೋಡಿದ್ದೀನಿ ನಾನು, ತುಂಬ ಜನ ತೊಗೊಂಡಿದ್ದಾರೆ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಇಷ್ಟ ಇದ್ದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಕಲರ್ಫುಲ್ ಆಗಿರುವಂಥ ಒಂದು ಹೋಲ್ಡ್ರ್ ಅಂತಲೇ ಹೇಳ್ಬೋದು, ಸಾಕ್ಸ್ ಹೋಲ್ಡ್ರ್ ಇದು. ಇದನ್ನು ನಾವು ಸಾಕ್ಸ್ಗಂತೇನೆ ಅಲ್ಲ, ಮನೆಯಲ್ಲಿ ಎಲ್ಲ ಥರ ವಸ್ತುಗೂ ನಾವು ಆರ್ಗನೈಸನ್ ಮಾಡೋದಕ್ಕೆ ತುಂಬಾ ಸುಲಭವಾಗಿ ಚೆನ್ನಾಗಿರುತ್ತೆ. ಇದೊಂದು ಕಲರ್ಫುಲ್ಲಾಗಿ ನಾಲ್ಕು ಬಾಕ್ಸ್ ಬಂದಿರೋದು. ಇದು ಸೆಟ್ ಆಫ್ 4, ಸೆಟ್ ಆಫ್ 2 ಸಿಗುತ್ತೆ, ಸಿಂಗಲ್ ಪೀಸ್ ಸಿಗುತ್ತೆ, 3 ಪೀಸ್ ಸಿಗುತ್ತೆ, 6 ಪೀಸ್ ಸಿಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ತೊಗೊಬೋದು. ನಾನು ಇಲ್ಲಿ 4 ತರಿಸ್ಕೊಂಡಿದ್ದೀನಿ. ನಮ್ಮ ಮನೇಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ಸೊ ಅದರೊಳಗೆ ಜೋಡಿಸ್ಕೊಳ್ಳೋದಕ್ಕೋಸ್ಕರ ನಾನು ತರಿಸ್ಕೊಂಡಿರೋದು. ಅದೇ ನೀವೇನಾದರೂ ಶೂ ರ್ಯಾಕು, ಸ್ಲಿಪ್ಪರ್ ರ್ಯಾಕಲ್ಲೆಲ್ಲ ಇಡೋದಾದರೆ ಸಾಕ್ಸ್ಗಳನ್ನ ಫೋಲ್ಡ್ ಮಾಡಿ ಇಟ್ಕೊಬೋದು. ಮತ್ತು ಬೇರೆ ಥರ ಥಿಂಗ್ಸ್ಗಳು ನಿಮ್ಗೆ ಇಷ್ಟವಾದಂಥ ಚಿಕ್ಕ ಚಿಕ್ಕ ಥಿಂಗ್ಸ್ನ ಹಾಕಿಟ್ಕೊಬೋದು. ನಾನು ಡ್ರೆಸ್ಸಿಂಗ್ ಟೇಬಲಲ್ಲಿ ಇಡೋದಂದ್ರೆ ಈ ಥರ ನಾನು ತೋರಿಸ್ತಾ ಇದ್ದೀನಿ. ಅದರೊಳಗೆ ಯಾವುದು ಹೈಟ್ ಚಿಕ್ಕ ಚಿಕ್ಕ ಸೈಜದು ನೋಡಿ ಇಟ್ಕೊಳ್ಳಿ. ನೇರ್ ಪಾಲಿಶು, ಕ್ಲಿಪ್ಪು, ಹೇರ್ ಬ್ಯಾಂಡು, ರಬ್ಬರ್ಸು, ಚಿಕ್ಕ ಚಿಕ್ಕ ಕ್ಲಿಪ್ಗಳು ಆ ಥರ ಎಲ್ಲ ಹಾಕಿಟ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಒಂದು ಆರ್ಗನೈಸನ್ ಆಗಿದ್ದರೆ ನಮಗೆ ತಕ್ಷಣಕ್ಕೆ ಬೇಕಾದಾಗ ಹುಡ್ಕೋ ಚಾನ್ಸಸ್ ಇರೋದಿಲ್ಲ, ಈಸಿಯಾಗಿ ತೊಗೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಒಂದು ನಾನ್ ಸ್ಟಿಕ್ಕು ಟೋಸ್ಟರ್ ತರಿಸ್ಕೊಂಡಿದ್ದೀನಿ. ಇದು ಬ್ರೆಡ್ ಟೋಸ್ಟರ್ದು, ನಮಗೆ ಈಸಿಯಾಗಿ ಮಾಡ್ಕೋಬೋದು. ಅದರಲ್ಲಿ ಈ ಥರ ಒಂದು ಫ್ರೀ ಗಿಫ್ಟ್ ಬಂದಿತ್ತು, ಅಂದರೆ ಈ ಟೋಸ್ಟರ್ ತೊಗೊಂಡ್ರೆ ಈ ಥರ ನಿಂಬೆಹಣ್ಣು ಸೋಸೋದು ಅಥವಾ ಬೇರೆ ಥರ ಸಿಲಿಕಾನ್ ಬ್ರಷ್ಷು ಆ ಥರ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಮತ್ತು ಇನ್ನೊಂದೇನೆಂದರೆ ಟೋಸ್ಟರ್ ಬಂದುಬಿಟ್ಟು ನೀವು ಬ್ರ್ಯಾಂಡ್ ನೋಡಿ ತೊಗೊಳ್ಳಿ, ಕ್ವಾಲಿಟಿ ರಿವ್ಯೂ ಎಲ್ಲ ನೋಡಿ ತೊಗೊಳ್ಳಿ. ಅದೇ ರೀತಿ ಕೂಡ ನಾನು ತೊಗೊಂಡಿರೋದು. ಹೊಸದಿದು ಹೊಸದಾಗಿರುವಾಗ ನೀವು ಸ್ಟಾರ್ಟಿಂಗ್ ಏನು ಮಾಡಬೇಕಂದ್ರೆ ಒಂದ್ಸರಿ ನೀರಲ್ಲಿ ತೊಳ್ಕೊಳ್ಳಿ, ತೊಳೆದ್ಬಿಟ್ಟು ಆನಂತರ ಒಂದು ವೇಸ್ಟ್ ಬ್ರೆಡ್ಡನ್ನು ಟೋಸ್ಟ್ ಮಾಡಿ ಆನಂತರ ನೀವು ಸ್ಯಾಂಡ್ವಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದಂತಲೂ ತೋರಿಸ್ಕೊಡ್ತೀನಿ. ಇದು ಕ್ವಾಲಿಟಿ ನನಗೆ ಇಷ್ಟ ಆಯಿತು, ನಿಮಗೂ ಬೇಕಂದರೆ ತಗೊಳ್ಳಿ. ಈಗ ನೋಡಿ ನಾನು ಬ್ರೆಡ್ಡು ಅಂದರೆ ಈ ಟೋಸ್ಟರಲ್ಲಿ ಬಂದುಬಿಟ್ಟು ದೊಡ್ಡ ದೊಡ್ಡ ಬ್ರೆಡ್ಡು, ಸ್ಯಾಂಡ್ವಿಚ್ ಬ್ರೆಡ್ಗಳು ಬರುತ್ತಲ್ಲ ದೊಡ್ಡ ದೊಡ್ಡದು, ಆ ಥರ ಮಾಡೋಕ್ಕಾಗಲ್ಲ. ನಾರ್ಮಲು ಬೇಕ್ರಿಗಳಲ್ಲಿ ಸಿಗುವಂಥ ನಾರ್ಮಲ್ ಬ್ರೆಡ್ಡಲ್ಲಿ ನೀವು ಮಾಡ್ಕೊಬೋದು. ಟೇಸ್ಟ್ ಏನು ಡಿಫ್ರೆಂಟ್ ಬರೋಲ್ಲ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಮತ್ತು ಇದರಲ್ಲಿ ನೋಡಿ ಈ ಥರ ಮಾರ್ಕ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ, ಅದೇ ಕಟ್ ಮಾಡಿ ಕೊಟ್ಬಿಡುತ್ತೆ. ರೋಸ್ಟ್ ಆದಮೇಲೆ ಅದರಲ್ಲೇ ಮಾರ್ಕ್ ಬಂದುಬಿಟ್ಟಿರುತ್ತೆ, ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲೇ ಪ್ರೆಸ್ ಮಾಡಿರ್ತೀರಿ, ಪ್ರೆಸ್ ಮಾಡಿ ಲಾಕ್ ಮಾಡಿರ್ತೀರಲ್ವ. ಸೊ ಅದರಲ್ಲೇ ಕಟ್ಟಾಗಿರುತ್ತೆ, ಚೆನ್ನಾಗಿ ಗೋಲ್ಡನ್ ಕಲರಾಗಿ ಎರಡೂ ಕಡೆ ತಿರುಗಿಸ್ಕೊಂಡು ಇದನ್ನು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಎರಡು ಕಡೆ ಮಾಡೋದ್ರಿಂದ ನಿಮಗೆ ಬ್ರೆಡ್ ಟೋಸ್ಟರು ಈಸಿಯಾಗಿ ಆಗುತ್ತೆ. ಇವಾಗ ಲಾಕ್ ಓಪನ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಬೆಂದಿದೆ ಅಂತ ತೋರಿಸ್ಕೊಡ್ತೀನಿ. ಸ್ಯಾಂಡ್ವಿಚ್ ಮಾಡೋರು ಖಂಡಿತ ಇದನ್ನು ನೀವು ಪರ್ಚೇಸ್ ಮಾಡ್ಕೊಬೋದು, ಬೆಳಗ್ಗೆ ಟೈಮ್ಗೆ ಈಸಿಯಾಗಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಹೇರ್ ಟವಲು. ಸೊ ನೋಡೋಣ ಹೆಂಗಿರುತ್ತೆ ಅಂತ ತಗೊಂಡೆ, ನನಗಂತೂ ತುಂಬಾ ಇಷ್ಟ ಆಯಿತು. ಆಲ್ರೆಡಿ ನಾನು ಯೂಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದು ತರಿಸಿದ್ದೀನಿ, ಮತ್ತು ಇದರಲ್ಲಿ ಕಲರ್ ಕಲರು ಬರುತ್ತೆ. ನಾವು ಆನ್ಲೈನಲ್ಲಿ ಯಾವ ಕಲರ್ ನೋಡಿರ್ತೀರೋ ಅದೇ ಕಲರ್ ಬರೋದಿಲ್ಲ, ಆದರೆ ಬೇರೆ ಕಲರ್ಗಳು ಬರುತ್ತೆ. ನನಗೆ ವೈಟ್ ಬಂತು, ನೀರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಅದು ನೀವು ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಒಂದು ಸ್ಟೈನ್ಲೆಸ್ ಸ್ಟೀಲ್ದು ಕ್ಯಾಪ್ ತೊಗೊಂಡಿದ್ದೀನಿ, ಅಂದರೆ ಮುಚ್ಚಳ ಥರದ್ದು. ನೀವೇನಾದರೂ ಅಬೆನಲ್ಲಿ ಬೇಯಿಸುವಂಥ ತರಕಾರಿ ಆಗಿರ್ಬೋದು, ಮತ್ತು ಏನಾದರೂ ಮೊಟ್ಟೆ ಆ ಥರ ಏನಾದರೂ ನೀವು ಚಿಕ್ಕ ಪಾತ್ರೆಯಲ್ಲಿ ಅಬೆನಲ್ಲಿ ಬೇಯಿಸ್ತೀರಂದರೆ ಅದಕ್ಕೆ ಸಪ್ರೇಟಾಗಿ ಪಾತ್ರೆ ತೊಗೋಬೇಕಾಗುತ್ತೆ, ಅಥವಾ ಇಡ್ಲಿ ಕುಕ್ಕರಲ್ಲಿ ಆ ಥರ ಮಾಡಬೇಕಾಗುತ್ತೆ. ಅದ್ರ ಬದಲಾಗಿ ಒಂದು ಕಡಾಯಲ್ಲೋ ಒಂದು ಪಾತ್ರೆನೆಲ್ಲ ನೀರು ಉದ್ಬಿಟ್ಟು ಇದನ್ನು ಇಟ್ಟು ನೀವು ಅದ್ರ ಮೇಲೆ ಏನು ಪ್ರಾಡಕ್ಟ್ ಬೇಕೋ ಅದರಲ್ಲಿ ಇಟ್ಟು ನೀವು ಬೇಯಿಸ್ಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಆ್ಯಪಲ್ ಕಟ್ಟರು, ಇದರಲ್ಲಿ ಸೆಟ್ ಆಫ್ 4 ಬಂದಿದೆ. ಇದರಲ್ಲಿ ಏನೇನು ಬಂದಿದೆ ಅಂತಲೂ ತೋರಿಸ್ತೀನಿ.
ಅದು ಹೇಳೋದಕ್ಕೆ ಆ್ಯಪಲ್ ಕಟರ್, ಆದರೆ ಅದರಲ್ಲಿ ಬಂದಿರೋದು ಕಲಂಗ್ರಿ ಹಣ್ಣು ಕಟ್ ಮಾಡೋದಕ್ಕೆ, ಜೋಳ ಬಿಡಿಸೋದಕ್ಕೆ, ಮತ್ತು ಫ್ರೂಟ್ಸ್ ಏನಾದರೂ ತರಕಾರಿ ಆ ಥರ ಕಟ್ ಮಾಡೋದಕ್ಕೆ. ಇದು ಬಂದುಬಿಟ್ಟು ಜೋಳ, ಇದು ನೀವು ಎಕ್ಸ್ಪ್ಲೇನ್ ಮಾಡ್ಕೋಬೋದು, ದೊಡ್ಡದು ಚಿಕ್ಕದು ಆ ಥರ ಮಾಡ್ಕೊಬೋದು. ಅದು ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಖಂಡಿತ ನೋಡಿ. ಇದು ಬಂದುಬಿಟ್ಟು ನೀವು ಬೆಂಡೆಕಾಯಿ, ಬಾಳೆಹಣ್ಣು ಆ ಥರ ಚಿಕ್ಕ ಚಿಕ್ಕ ಹಸಿರು ಮೆಣಸಿನ್ಕಾಯಿ ಅದನ್ನು ನೀವು ಒಂದೇ ಸರಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ವಾಶ್ ಮಾಡಿ ಕೂಡ ನೀವು ಡ್ರೈ ಮಾಡಿ ಎತ್ತಿಟ್ಕೊಬೇಕಾಗುತ್ತೆ. ಇನ್ನೊಂದು ನಾನು ಕಲಂಗ್ರಿ ಅಂದು ತೋರಿಸಿಲ್ಲ, ಜಸ್ಟ್ ಮೂರು ಮಾತ್ರ ತೋರಿಸಿದ್ದೀನಿ. ಇದು ಪ್ಲಾಸ್ಟಿಕ್ಕು ಪರವಾಗಿಲ್ಲ ಕ್ವಾಲಿಟಿ, ಇದು ಆ್ಯಪಲ್ ಕಟ್ಟರು. ಸೊ ನಾಲ್ಕು ಬಂದಿದೆ, ಕಡಿಮೆ ರೇಟ್ಗೆ ಸಿಕ್ತು. ಇದೊಂದು ಆ್ಯಪಲ್ ಕಟ್ಟರು, ಕೆಲವೊಂದು ಕ್ವಾಲಿಟಿದು ಸಿಗುತ್ತೆ, ಅದರಲ್ಲಿ ತುಂಬಾ ಶಾರ್ಪ್ ಇರುತ್ತೆ. ಇದರಲ್ಲಿ ಶಾರ್ಪ್ ಆಗಿತ್ತು, ಅದನ್ನು ಸ್ವಲ್ಪ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಬೇಕಾಗುತ್ತೆ, ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಸೊ ಈ ಥರ ಆ್ಯಪಲ್ ಕಟ್ಟರು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡಿದಾಗ ಒಂದೇ ಸರಿ ಈ ಥರ ಕಟ್ ಮಾಡಿ ಕೊಡ್ಬೋದು ಡಿಸೈನಾಗಿ. ನೆಕ್ಸ್ಟು ಇದು ಮೀಡಿಯಮ್ ಸೈಜ್ ಜೋಳ ಇರುತ್ತಲ್ಲ, ಇವಾಗ ಸ್ವೀಟ್ ಕಾರ್ನ್ ಬರುತ್ತಲ್ಲ, ಅದನ್ನೆಲ್ಲ ನೀವು ಬಿಡಿಸೋಕ್ಕಾಗಲ್ಲ. ನಾರ್ಮಲ್ ನಾವು ಪಾತ್ರೆಯಲ್ಲಿ ಬೇಯಿಸಿ ತಿಂತೀರಲ್ಲ, ಇವಾಗ ರೋಡ್ ಸೈಡೆಲ್ಲ ಸಿಗುತ್ತಲ್ವ, ಅಂಥ ಜೋಳ ಅಂದರೆ ನೀವು ಈಸಿಯಾಗಿ ಬಿಡಿಸ್ಕೊಬೋದು. ಇದು ಒಣಗಿರೋದು, ಹಸಿಯಾಗಿರೋದು ಬಿಡಿಸ್ಕೊಬೋದು, ಮತ್ತು ಈ ಥರ ಬೇಯಿಸಿರೋದು ಬಿಡಿಸ್ಕೊಬೋದು. ಕೆಲವು ಮಕ್ಕಳಿಗೆ ಈ ಥರ ಬಿಡಿಸಿ ಬಟ್ಲಲ್ಲಿ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ, ಅಂಥವ್ರಿಗೆ ಇದು ಈಸಿ ಆಗುತ್ತೆ, ಒಂದು 2 ನಿಮಿಷದಲ್ಲಿ ಆಗೋಗುತ್ತೆ. ತೋರಿಸ್ತೀನಿ ನೋಡಿ, ಈ ಥರ ಬರುತ್ತೆ ಇದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಬಾಳೆಹಣ್ಣು, ಈ ಥರ ನೋಡಿ ಕಟ್ ಮಾಡ್ಕೊತ ಇದ್ದೀನಿ. ಸಿಪ್ಪೆ ಇದ್ರೂ ಕಟ್ ಮಾಡ್ಕೋಬೋದು, ಸಿಪ್ಪೆ ಇಲ್ಲಾಂದ್ರೂ ಕಟ್ ಮಾಡ್ಕೋಬೋದು, ಅದು ನಾವು ಯಾವ ಶೇಪ್ ಕಟ್ ಮಾಡ್ತೀರೋ ಆ ಶೇಪಿಗೆ ಬರುತ್ತೆ. ಮತ್ತು ಇದನ್ನು ನಾನು ಹೇಳ್ದಂಗೆ ನೀವು ಬಾಳೆಹಣ್ಣು ಅಂತಲೇ ಅಲ್ಲ, ಬಾಳೆಹಣ್ಣು ಅಂದರೆ ಇವಾಗ ಚಾಕುನಲ್ಲೇ ಕಟ್ ಮಾಡ್ಕೊಬೋದು ಈಸಿಯಾಗಿ, ಒಂದೇ ಥರ ಒಂದೇ ಶೇಪಲ್ಲಿ ಬೇಕಂದರೆ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಇದು ಬಂದುಬಿಟ್ಟು ನಾನು ಫ್ರೂಟ್ ಕಟ್ ಮಾಡೋದಕ್ಕಿಂತ ಹಸಿರು ಮೆಣಸಿನ್ಕಾಯಿ, ಬೆಂಡೆಕಾಯಿ ಆ ಥರ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊತ ಇದ್ದೀನಿ. ಫ್ರೂಟ್ಗಂತ ಏನಿಲ್ಲ, ತರಕಾರಿ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿದೆ. ಸೊ ಕಲಂಗ್ರಿ ಹಣ್ಣು ಇರಲಿಲ್ಲ, ಅದಕ್ಕೆ ಅದನ್ನು ತೋರಿಸಿಲ್ಲ, ಪರವಾಗಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ನನ್ನ ಕೈಲಿ ಆದಷ್ಟು ಒಂದು ರಿವ್ಯೂ ಕೊಟ್ಟಿದ್ದೀನಿ. ಖಂಡಿತ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ರೇಖಾ ಟ್ಯಾಲೆಂಟ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.